ನೋಡು ಶಕ್ರಿ ಇವತ್ತಿನ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಲಿರೋ ಹುದ್ದೆಗಳ ಬಗ್ಗೆ ಹಿಡುದೇ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತೇನೆ ಇದು ಸಂಪೂರ್ಣ ಇದು ಕರ್ನಾಟಕ ರಾಜ್ಯದ ಒಂದು ಬೆಂಗಳೂರಿನಲ್ಲಿ ಖಾಲಿರುವ ಆಗಿರುತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ನೀವು ಜಸ್ಟ್ ಹತ್ತನೇ ಪಾಸ್ ಆದವರು ಹನ್ನೆನೆಯಂತೆ ಕಂಪ್ಲೀಟ್ ಆದವರು ಯಾವುದೇ ಪದವಿ ಕೂಡ ಹೊಂದಿದ್ದವರು ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಖಾಲಿರುವ ಹುದ್ದೆ ಅಂದರೆ ಕರ್ನಾಟಕದಲ್ಲಿ ಖಾಲಿರುವ ಆಗಿರುತ್ತೆ ಇದಕ್ಕೂ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಮತ್ತು ವಯಸ್ಸಿನ ಮಿತಿ ಎಷ್ಟಾಗಿರಬೇಕು ಇದರ ಜೊತೆಗೆ ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಸೇನೆ ಎಷ್ಟು ಇರುತ್ತೆ ಒಂದೊಂದಾಗಿ ಮಾಹಿತಿ ಇಡೋದಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಡೋದಲ್ಲೂ ಪ್ರಯತ್ನವನ್ನು ಮಾಡ್ತೇನೆ ಆದಷ್ಟು ಇಡೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೂವರೆಗಾರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನನ್ನು ಆಲ್ ಮೇಲೆ ಪ್ರೆಸ್ ಮಾಡಿಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನ ತಲುಪ್ತದೆ ನೋಡುವ ಶೇಕ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮೂವತ್ತು ಸಾವಿರದಿಂದ ಇಪ್ಪತ್ತು ಎರಡು ಲಕ್ಷದ ಐವತ್ತು ಸಾವಿರವರೆಗೆ ಅದಕ್ಕೆ ಮಾಸಿಕ ವೇತನ ಸೇನೆ ಇರುತ್ತೆ ಆದಷ್ಟು ನೋಡ್ಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಇದು ಪ್ರತಿದಿನ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ವೇತನ ಸೇನೆ ಕೂಡ ಮೂವತ್ತು ಸಾವಿರದಿಂದ ಎರಡು ಲಕ್ಷದ ಐವತ್ತು ಸಾವಿರವರೆಗೆ ಅದಕ್ಕೆ ಮಾಸಿಕ ವೇತನ ಸೇನೆ ನೀಡ್ತಾರೆ ಇಲ್ಲಿ ಖಾಲಿ ಇರುವ ಹುದ್ದೆ ಹೆಸರು ಒಂದೊಂದಾಗಿ ನೋಡ್ಕೊತೋದ್ರೆ ಯೋಜನಾ ಒಂದು ನಿರ್ದೇಶಕರ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಒಂದು ಹುದ್ದೆಗೆ ಖಾಲಿ ಇರುತ್ತೆ ಟೋಟಲ್ ಖಾಲಿ ಇರೋ ಹುದ್ದೆ ಅಂದರೆ ಇಪ್ಪತ್ತೊಂದು ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಎರಡನೇ ಹುದ್ದೆ ನೋಡೋದಾದ್ರೆ ಹಿರಿಯ ವ್ಯಾಪಾರ ವಿಶ್ಲೇಷಕ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ವ್ಯಾಪಾರ ವಿಶ್ಲೇಷಕ ಮೂರನೇ ಹುದ್ದೆ ಆಗಿರುತ್ತೆ ಇದ್ರ ಜೊತೆಗೆ ತುಂಬ ಹುದ್ದೆಗಳು ಖಾಲಿ ಇದಾವೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆ ಕೂಡ ಖಾಲಿ ಇದಾವೆ ಆದಷ್ಟು ನೋಡಿಕೊಂಡು ನಿಮಗೆ ಯಾವ ಬೇಕಾದ ಹುದ್ದೆಗೆ ಆಯ್ಕೆ ಮಾಡಿಕೊಂಡು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಈ ಎಲ್ಲ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ವಯಸ್ಸಿನ ಮಿತಿ ತುಂಬಾ ಅತಿ ಮುಖ್ಯವಾಗಿರುತ್ತೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸಲ್ಲಿಲಿಕ್ಕೆ ಕೊಟ್ಟಿರ್ತಾರೆ ಇಲ್ಲಿ ಬೇರೆ ಬೇರೆ ಹುದ್ದೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಯಸ್ಸಿನ ಮಿತಿ ಗರಿಷ್ಠ ವಯಸ್ಸಾಗಿರುತ್ತೆ ಇಲ್ಲಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿಯನ್ನು ಸಲ್ಲಿಸಬಹುದು ಇದರ ಜೊತೆಗೆ ವಯಸ್ಸಿನ ಮಿತಿ ಸಡಿಲಿಕ್ಕೆ ಇರುತ್ತೆ ಆದಷ್ಟು ಸಡಿಲಿಕ್ಕೆ ನೋಡ್ಕೋದಾದರೆ ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಮೂರು ವರ್ಷ ಸಡಿಲಿಕ್ಕೆ ಇರುತ್ತೆ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಐದು ವರ್ಷ ಸಡಿಲಿಕ್ಕೆ ಇರುತ್ತೆ ನಿಮ್ಮ ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಯೋಜನಾ ನಿರ್ದೇಶಕರ ಹುದ್ದೆಗೆ ಸಂಬಂಧಪಟ್ಟಂತೆ ಗರಿಷ್ಠ ವಯಸ್ಸು ನಲವತ್ತೈದಕ್ಕಿಂತ ಕಡಿಮೆ ಇದ್ದವರು ಅರ್ಜಿಯನ್ನು ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ವ್ಯಾಪಾರ ವಿಶ್ಲೇಷಕ ಹುದ್ದೆಗೆ ಸಂಬಂಧಪಟ್ಟಂತೆ ನಲವತ್ತಕ್ಕಿಂತ ಕಡಿಮೆ ಇರಬೇಕು ಇದರ ಜೊತೆಗೆ ವ್ಯಾಪಾರ ವಿಶ್ಲೇಷಕ ಹುದ್ದೆಗೆ ಸಂಬಂಧಪಟ್ಟಂತೆ ಹಿರಿಯಾಯಿತು ಇನ್ನು ವ್ಯಾಪಾರ ವಿಶ್ಲೇಷಕ ಮೂವತ್ತೈದಕ್ಕಿಂತ ಕಡಿಮೆ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಬೇರೆ ಬೇರೆ ಹುದ್ದೆಗೆ ಸಂಬಂಧಪಟ್ಟಂತೆ ಆದಷ್ಟು ನಲವತ್ತರಿಂದ ನಲವತ್ತೈದು ಒಳಗಿನವರೇ ಅರ್ಜಿಯನ್ನು ಸಲ್ಲಿಸಬಹುದು ಮೂವತ್ತೈದು ವರ್ಷದ ಒಳಗಿನವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇದು ಸಂಪೂರ್ಣ ಒಂದು ಮೊಬೈಲ್ ಸೆಂಟರ್ನಲ್ಲಿ ಖಾಲಿರುವ ಹುದ್ದೆಗಳಾಗಿರುತ್ತೆ ಕರ್ನಾಟಕ ಒಂದು ಬೆಂಗಳೂರಿನಲ್ಲಿ ಖಾಲಿರುವ ಹುದ್ದೆಗಳು ಸಂಪೂರ್ಣವಾಗಿ ಇದಕ್ಕೆ ಮಹಿಳಾ ಅಭ್ಯರ್ಥಿ ಕೂಡ ಅರ್ಜಿ ಸಲ್ಲಿಸಿ ಮತ್ತು ಪುರುಷ ಅಭ್ಯರ್ಥಿ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಇಬ್ಬರು ಕೂಡ ಈ ಹುದ್ದೆಗೆ ಅರ್ಹರಾಗ್ತೀರಾ ಇಲ್ಲಿ ಆಯ್ಕೆ ಪ್ರಕ್ರಿಯೆ ನೋಡಿದ್ರೆ ಮೊದಲನೇದಾಗಿ ಅರ್ಜಿ ಶುಲ್ಕ ಯಾವುದೇ ರೀತಿಯಾಗಿ ಇರೋದಿಲ್ಲ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗೆ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ಎರಡನೇದಾಗಿ ಸಂದರ್ಶನ ಮುಖಾಂತರವಾಗಿ ನೇರವಾಗಿ ಆಯ್ಕೆ ಮಾಡ್ಕೋತಾರೆ ಮತ್ತು ಆಯ್ಕೆಯಾದ ಅಭ್ಯರ್ಥಿಗೆ ಮಾಸಿಕ ವೇತನ ಸೇನೆ ನೋಡೋದಾದ್ರೆ ಯೋಜನಾ ನಿರ್ದೇಶಕ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಬಹುದು ಇಪ್ಪತ್ತೈದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಎರಡು ಲಕ್ಷವರೆಗೆ ಅದಕ್ಕೆ ಮಾಸಿಕ ವೇತನ ಸಹಿ ನೀಡುತ್ತಾರೆ ಇದರ ಜೊತೆಗೆ ಹಿರಿಯ ವ್ಯಾಪಾರ ವಿಶ್ಲೇಷಕ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಲಕ್ಷದ ಒಂದು ಲಕ್ಷದ ಐವತ್ತು ಸಾವಿರವರೆಗೆ ಇದಕ್ಕೆ ಮಾಸಿಕ ವೇತನ ಸೇನೆ ಇರುತ್ತೆ ವ್ಯಾಪಾರ ವಿಶ್ಲೇಷಕ ಹುದ್ದೆಗೆ ಸಂಬಂಧಪಟ್ಟಂತೆ ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರವರೆಗೆ ಇದಕ್ಕೆ ಮಾಸಿಕ ವೇತನ ಸೇನೆ ಇರುತ್ತೆ ಇಲ್ಲಿ ಬೇರೆ ಬೇರೆ ಹುದ್ದೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಸಾವಿರದಿಂದ ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ತನಕನೇ ವೇತನ ಸೇನೆ ಇರೋದೇ ಯಾವುದೇ ರೀತಿಯಾಗಿ ಮೂವತ್ತೈದು ಸಾವಿರ ರೂಪಾಯಿ ಕಾಣಿಸ್ತಿಲ್ಲ ನೋಡ್ಬೋದು ನೀವಾಗಿ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಮೂವತ್ತು ಸಾವಿರದಿಂದ ಇಲ್ಲಿ ಐವತ್ತು ಸಾವಿರವರಿಗೆ ಈ ಫೋಟೋಗ್ರಾಫರ್ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಆದಷ್ಟು ಇದರಲ್ಲಿ ಯಾವ ಬೇಕಾದ ಹುದ್ದೆಯನ್ನು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಇದು ಸಂಪೂರ್ಣ ಒಂದು ಆನ್ಲೈನ್ ಮೂಲಕವಾಗಿ ಅರ್ಜಿ ಸಲ್ಲಿಸೋದ್ರಿಂದ ಆದಷ್ಟು ಆನ್ಲೈನ್ ಮೂಲಕವಾಗಿ ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಪ್ರಾರಂಭ ದಿನ ನೋಡೋದಾದರೆ ಒಂಬತ್ತು ಹನ್ನೊಂದು ಎರಡು ಸಾವಿರದ ಎರಡರಿಂದ ಅರ್ಜಿ ಪ್ರಾರಂಭ ಆಗಿದೆ ಮತ್ತು ಕೊನೆಯ ದಿನಾಂಕ ಎಂಟು ಡಿಸೆಂಬರ್ ಎರಡು ಸಾವಿರದ ತನಕ ತನಕಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ತುಂಬ ಟೈಮ್ ಇದೆ ಅಂತೇಳಿ ಕುಂಡ್ರಾಕ್ ಹೋಗಬೇಡಿ ಯಾಕಂದರೆ ಎಲ್ಲ ನಿಮ್ಮ ಥರ ನಾನು ಇರ್ತಾರೆ ಇನ್ನು ದುಮ್ ತುಂಬ ಟೈಮ್ ಇದೆ ಆದ ಕಾರಣಕ್ಕಾಗಿ ಅವಾಗ ಅರ್ಜಿ ಸಲ್ಲಿಸ್ಬೋದು ಅಂತ ಆ ರೀತಿ ಮಾಡ್ಕೋಬೇಡಿ ಎಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಆದಷ್ಟು ಬೇಗನೆ ಅರ್ಜಿ ಸಲ್ಲಿಸಿ ಬೇಗ ಒಂದು ಉದ್ದೇಶಿಗೂ ಅವಕಾಶ ಇರುತ್ತೆ ನೋಡುವ ಶಕ್ರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಈ ವೆಬ್ಸೈಟ್ ನೋಡ್ಬೋದು ಕೆ ಎಸ್ ಆರ್ ಸಿ ಈ ವೆಬ್ಸೈಟ್ ಬಿಡ್ಕೊಂಡು ಕರ್ನಾಟಕ ಎನ್ ಆರ್ ಸಿನಿಗೆ ಭೇಟಿ ನೀಡಿ ಅಲ್ಲಿಂದ ಮಾಡಿಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡೋಕ್ ಶಕ್ರೆ ಇದಾಗಿತ್ತು ಒಂದು ವಿಡಿಯೋ ಹಿಡಿಯೋ ವಿಡಿಯೋ ಅಷ್ಟಾದರೆ ನಾವು ಲೈಕನ್ನು ಕೊಡಿ ಹಾಗೂ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಉಪಯೋಗ ಆಗಲಿ ನಮ್ಮ ಮತ್ತೆ ಮುನ್ನಡೆ ಎಲ್ಲರಿಗೂ ಧನ್ಯವಾದಗಳು ಹಿಡಿಯೋದಲ್ಲೇನೋ ಡೌಟ್ಸ್ ಕೂಡ ಅಂಚಿದ್ರು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ